ನೂರು ವರ್ಷ ಹಳೆ ವಾಚ್ಗಳನ್ನು ರೆಡಿ ಮಾಡ್ತೀರಾ? ಮಾಡಿದ್ದೀರಾ? ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತೊಂದು ಎಕ್ಸ್ಕ್ಲೂಸಿವ್ ತಿಪ್ಟೂರಿನಲ್ಲಿ ಇರ್ತಕ್ಕಂಥ ಒಂದು ಸರ್ವಿಸ್ ಸ್ಟೇಷನ್. ಇದು ಯಾವ ರೀತಿ ಅಂದರೆ, ಲೈಕ್ ನೀವು ಹತ್ತಲ್ಲ 50 ವರ್ಷದ ಹಳೆ ಗಡಿಯಾರ ತಂದರೂ ಕೂಡ ಇಲ್ಲಿ ಸಿದ್ಧ ಮಾಡ್ತಾರೆ, ಐ ಮೀನ್ ರೆಡಿ ಮಾಡಿಕೊಡ್ತಾರೆ. ಅದು ಯಾವ ಹಂತದಲ್ಲಿ ಕೆಟ್ಟಿರಲಿ ಏನಾಗಿರಲಿ, ಸೊ ಆ ಒಂದು ಜಾಗಕ್ಕೆ ಬಂದಿದ್ದೀನಿ. ಇಲ್ಲಿ ಯಾವ್ಯಾವ ಒಂದು ಗಡಿಯಾರಗಳನ್ನ ಆಗ್ಬೋದು, ಕ್ಯಾಲ್ಕುಲೇಟರ್ಗಳನ್ನ ಆಗ್ಬೋದು ರಿಪೇರಿ ಮಾಡ್ತಾರೆ, ಕೇಳೋಣ. ಖಂಡಿತ ನಿಮ್ಗೆ ಯಾರಿಗಾದರೂ ಉಪಯೋಗ ಆಗ್ಬೋದು. ಎಷ್ಟೋ ಹಳೆ ಒಂದು ಆಂಟಿಕ್ ಪೀಸ್ ಥರ ಇರ್ತಕ್ಕಂಥ ಎಷ್ಟೋ ಗಡಿಯಾರಗಳನ್ನ ನೀವು ಬಿಸಾಕಿರ್ತೀರಿ, ಅಟ್ಟು ಕೆಸ್ತಿರ್ತೀರಿ, ಅಂಥವಕ್ಕೆಲ್ಲ ಇಲ್ಲಿ ಮರುಜೀವ ಬರುತ್ತೆ. ಅಲ್ಲಿ ಕರ್ಕೊಂಬಂದೇನೆ, ಬನ್ನಿ, ಅವ್ರನ್ನೇ ಮಾತಾಡ್ಸೋಣ. ಯಾವುದೆಲ್ಲ ಒಂದು ಗಡಿಯಾರಗಳನ್ನ ಅಥವಾ ಕ್ಯಾಲ್ಕುಲೇಟರ್ಗಳನ್ನ ರೆಡಿ ಮಾಡ್ತಾರೆ, ಕೇಳೋಣ, ಬನ್ನಿ ನೋಡಿ. ಇದೆಲ್ಲ 1100 ಕಾಲ. ಈ ಭಾರತದಲ್ಲಿ ಮೊಬೈಲ್ ಜಗತ್ತು ಉದ್ಭವ ಆಯ್ತಲ್ಲ, ಆಗ ಬಂದಂಥ ಮೊಬೈಲ್ ಪೌಚ್ಗಳು ಇವತ್ತು ನಿಮಗೆ ಕಾಣಕ್ಕೆ ಸಿಗುತ್ತೆ. ಐ ಥಿಂಕ್ ಈ ಬ್ಯಾಟ್ರಿಗಳೆಲ್ಲ ಅದೇನೆ ಆ ಕಾಲದ್ದು, ಚೈನಾ ಮೊಬೈಲ್ದು. ಇಲ್ಲಿ ಏನೆಲ್ಲ ಸಿಗುತ್ತೆ, ಏನೆಲ್ಲ ರಿಪೇರಿ ಮಾಡ್ತಾರೆ, ಕೇಳೋಣ ನೋಡಿ. ಹೀಗಿದೆ ಈ ಒಂದು ಸರ್ವಿಸ್ ಸ್ಟೇಷನ್ನು ಅಥವಾ ಸರ್ವಿಸ್ ಸೆಂಟರ್ನ ಒಂದು ಸೆಟಪ್. ಗುರುವೇ ನಮಸ್ಕಾರ. ನಮಸ್ತೆ. ತಮ್ಮ ಹೆಸರು? ಹೇಮಂತ್ ಕುಮಾರ್. ನೀವು ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತೀರಿ? ವಾಚು 40 ವರ್ಷದಿಂದ. 40 ವರ್ಷ ಸರ್ವಿಸ್ ಆಗೋಗಿದೆ. ಏನೆಲ್ಲ ಸಿದ್ಧ ಮಾಡ್ತೀರಾ, ರಿಪೇರಿ ಮಾಡ್ತೀರಿ? ವಾಚು ಯಾವ ಕಂಡೀಷನ್ ಇದ್ರೂ ಮಾಡ್ಕೊಡ್ತೀವಿ. ಎಷ್ಟು ವರ್ಷ ಹಳೆಯದು? 80 100. 100 ವರ್ಷ ಹಳೆ ವಾಚ್ಗಳನ್ನು ರೆಡಿ ಮಾಡ್ತೀರಾ? ಮಾಡಿದ್ದೀರಾ? ಮಾಡಿದ್ದೀವಿ. 100 ವರ್ಷದ ಹಳೆ ವಾಚ್ ಅಲ್ಲ. ಎಲ್ಲಿಂದ ಬಂತು ಈ ಒಂದು ಕಲೆ ಅಥವಾ ಅನುಭವ ನಿಮಗೆ? ಅವರು ಇದೇ ಕೆಲಸನ? ಅವ್ರಿಗೆ ಎಷ್ಟು ವರ್ಷ? 75 ವರ್ಷ ಸರ್ವಿಸ್. 75 ವರ್ಷ ಸರ್ವಿಸ್. ಅವರು ಹೇಳೋಕೆ ತ್ಯಜಿಸಿದಾಗ ಎಷ್ಟಾಗಿತ್ತು ವಯಸ್ಸು? 86. ಹಂಗಂದ್ರೆ 10 ವರ್ಷ ಹುಡುಗನಿಂದ ಮಾಡ್ಕೊಂಬಂದವ್ರೆ. ಅದೇ ವೃತ್ತಿ ನೀವು ಮುಂದುವರಿಸಿರಿ, ಮುಂದಿನ ಮಕ್ಳಿಗೂ ಕಲಿಸ್ತೀರಾ? ಹೇಗೆ? ಇಲ್ಲ, ಮಕ್ಕಳಿಲ್ಲ. ಹೌದಾ? ಹೆಣ್ಮಕ್ಳಿಗೆ. ಆ ಮೊಮ್ಮಕ್ಳಿಗೆ ಕಲಿಸ್ರಿ ಹಂಗಾರೆ. ಸೊ 100 ವರ್ಷದ ಹಳೆ ವಾಚು. ಅದಲ್ದಲ್ಲ ಬೇರೆ ಏನು ರಿಪೇರಿ ಮಾಡ್ತೀರಿ? ಮೊಬೈಲು ಟಚ್ ಸ್ಕ್ರೀನ್ ಇದೆಲ್ಲನಾ? ಇಲ್ಲ. ಯಾವ ಮೊಬೈಲ್ ಆದರೂ ಕೀಪ್ಯಾಡ್ ಇರ್ಬೋದು, ಟಚ್ ಸ್ಕ್ರೀನು, ಡಿಸ್ಪ್ಲೇ ಹೋಗಿರಲಿ, ಐ ಸಿ ಗೀಸಿ ಎಲ್ಲ ಐ ಸಿ ನೀವೇ ಮಾಡ್ತೀರಾ? ಮಾಡಿಸ್ತೀರಾ? ಮಾಡಿಸ್ತದ. ಆಗಲ್ಲ ಅಂತ ಯಾವಾಗ ಕಳಿಸಿದೀರಾ ಗುರುಗಳೇ? ನನ್ನ ಕೈಲಿ ಆಗಲ್ಲ, ಇದು ರಿಪೇರ್ ಆಗಲ್ಲ. ಕಳಿಸಿಲ್ಲ, ಒಂದೂ ಇಲ್ಲ ಇತಿಹಾಸದಲ್ಲಿ. ಎಂತ ಬರಲಿ, ಮೊಬೈಲ್ ಕಳಿಸಿದೀವಿ. ಮೊಬೈಲ್ ಬಿಡ್ರಿ, ಈಗಿನ ಟೆಕ್ನಾಲಜಿ. ವಾಚ್ ಗಡಿಯಾರ ಅಂತ ಕಳಿಸಿಲ್ಲ. ಓಕೆ, ಗೋಡೆ ಗಡಿಯಾರ, ಕೈ ಕಟ್ಟ ವಾಚು, ಒಂದೇ ಒಂದು ವಾಪಸ್ ಹೋಗಿಲ್ಲ, ಎಲ್ಲ ಪಕ್ಕ ರೆಡಿ ಆಗಿಲ್ಲ. ಮತ್ತೆ ಇನ್ನೇನೇನಿಲ್ಲ ರಿಪೇರಿ? ಕ್ಯಾಲ್ಕುಲೇಟರ್ ಆಯ್ತು, ಮೊಬೈಲ್ ಆಯ್ತು, ವಾಚ್ ಆಯ್ತು, ಗಡಿಯಾರಗಳು. ಗಡಿಯಾರ ಅಂದ್ರೆ ಈಗ 4 ತರ ನೇತಾಡೋದಲ್ಲ, ಅವೆಲ್ಲ 100 ವರ್ಷವೇ ಅಲ್ವಾ? 50 60 ವರ್ಷ 40 ವರ್ಷ. ರೇಟ್ಗಳು ಹೆಂಗ್ ಫಿಕ್ಸ್ ಮಾಡ್ತೀರಿ? ಈಗ ಜನರಿಗೆ ಒಂದು ಆ ಕಸಿವಿಸಿ ಇರುತ್ತೆ. ಈ ಕೆಲವರಿಗೆ ಅದು ಬೇಡ ಬೇಡ, ಎಷ್ಟು ಬಿಡೋಣ, ರಿಪೇರಿಗೆ ತಗೊಂಡ್ರೆ 1000 ರೂಪಾಯಿ ಆಗುತ್ತೆ ಅಂದ್ಕೊಂಡಾರೆ. ನೀವೇನು ಹೇಳ್ತೀರಿ ಇದಕ್ಕೆ? ಕಡಿಮೆ ರೇಟಲ್ಲೇ ಹಳೆ ಗಡಿಯಾರ ರೆಡಿ ಮಾಡ್ತೀರಿ. ಯಾವ್ದಾರ ಒಂದು ಇರ್ಬೋದಾ ಇಲ್ಲಿ ನೋಡಕ್ಕೆ, ರಿಪೇರಿಗೆ ಕೊಟ್ಟಿರೋದು? ಇದೆಯಾ, ಬನ್ನಿ. ಇದೆಲ್ಲ ಗಡಿಯಾರಗಳು ರಿಪೇರಿಗೆ ಬಂದಿರೋವೆ. ಇದು ಚಿಕ್ಕ ಒಂದು ಸರ್ವಿಸ್ ಸ್ಟೇಷನ್ನು. ಈ ಒಂದು ಸರ್ವಿಸ್ ಸೆಂಟರ್ನ ಇವತ್ತು ನಿಮಗೆ ಪರಿಚಯ ಮಾಡಿಸ್ಕೊಡ್ತಿದ್ದೀನಿ. ಕೊನೆಯಲ್ಲಿ ನಿಮಗೆ ಅಡ್ರೆಸ್ ಎಲ್ಲಿದೆ ಅಂತ ತಿಳಿಸ್ತೀನಿ. ಸೊ ಇವ್ರ ಮನೆಯಲ್ಲೇ ಇರೋ ಗಡಿಯಾರಗಳು ಹಿಂಗಿದೆ. ಇದು ಈಗಿಂದು ಬಿಡಿ, ಬಟ್ ಇದು ಮ್ಯಾಟ್ರಲ್ಲ, ಬಟ್ ಇದು ಮ್ಯಾಟ್ರ್ ಆಗುತ್ತೆ. ಇದನ್ನು ಹೇಳಿದ್ದು 4 ತರ ಅಲ್ಲಾಡೋದು ಅಂತ. ಗುರುವೆ, ಇದು ಎಷ್ಟು ವರ್ಷ ಹಳೇದಿರ್ಬೋದು? 40. ಒಂಚೂರು ಬಾಕ್ಸ್ ತೆಗಿರೋದ ಅಂದ್ರೆ ಇದು ಕೆಟ್ಟಿದ್ದು ನೀವೇ ರೆಡಿ ಮಾಡಿದ್ದ? ಹೌದು. ಇದಕ್ಕೆ ಶೆಲ್ ಆಗ್ಲಿ ಏನು ಬೇಡ, ಇಲ್ಲ ವೈಂಡಿಂಗ್ ಕೀ ಕೊಡೋದು, ಕೀ ಕೊಟ್ಟು ಕೈ ಬಿಡೋದಲ್ವಾ? ಓ, ಇವಾಗ ಕೀ ಕೊಡೋ ವಾಚ್ಗಳು ಇರುತ್ತಲ್ಲ, ಕೈ ಕಟ್ಗಳದು, ಅದು ರೆಡಿ ಮಾಡ್ತಿರಲ್ವಾ? ನೋಡ್ರಿ, ಈ ಕೀ ಕೊಡೋ ವಾಚ್ಗಳು ಬಹುತೇಕ ಜನರಿಗೆ ಈಗಿನ ಪೀಳಿಗೆಗೆ ಖಂಡಿತ ಗೊತ್ತಿರ್ಲಿಕ್ಕಿಲ್ಲ. ಕೀ ಕೊಡ ಗಡಿಯಾರ ಅಂತ, ಅದಕ್ಕೆ ಸೆಲ್ ಹಾಕಂಗಿಲ್ಲ, ಬ್ಯಾಟ್ರಿ ಗಿಟ್ರಿ ಎಂಥದ್ದು ಬೇಡ, ಜಸ್ಟ್ ಕೀ ಕೊಟ್ಟು ಬಿಟ್ಟರೆ ಸಾಕು. ಅದು ಕೀ ಏನು ಪ್ರೆಷರ್, ಅದು ಯಾವ ರೀತಿ ವರ್ಕ್ ಆಗುತ್ತೆ, ಪ್ರೆಷರ್ ಎಷ್ಟು ಇರುತ್ತೆ ಅದ್ರ ಮೇಲೆ ವೈಂಡಿಂಗ್? ವೈಂಡಿಂಗ್ 7 ಡೇಸ್ ವೈಂಡಿಂಗ್ ಇರುತ್ತಂತೆ. ಅಲ್ಲಿಂದ ತಕ ಅಪ್ಟು ಅದು ನಿಮಗೆ ಟೈಮ್ ತೋರಿಸೋದು. ಇವತ್ತು ನೀವುಗಳು ನೋಡೂ ಇಲ್ಲ, ಬಹುಶಃ ನೋಡಕ್ಕೆ ಸಿಗೋದು ಡೌಟು. ಬಟ್ ಆ ಥರ ಕೆಟ್ಟಂಥ ಕೀ ಕೊಡೋ ವಾಚ್ ಕೂಡ ಇಲ್ಲಿ ರೆಡಿ ಆಗುತ್ತೆ ಅಂತ ತಿಳಿಸ್ತಾ, ಸೊ ಈ ಜಾಗ ಎಲ್ಲಿದೆ ಅಂತ ಹೇಳ್ಬೋಣ ನೋಡಿ. ಬಹುಶಃ ಇದು ನೋಡಿದವ್ರಿಗೆ ನಾನು ಎಲ್ಲಿದೆ ಅಂತ ಹೇಳೋದೇ ಬೇಕಾಗಲ್ಲ.
ಶ್ರೀ ರಾಘವೇಂದ್ರ ಸ್ವಾಮಿಯವರ ದೇವಾಲಯದ ಮುಂಭಾಗನೇ ಇದೆ, ಎಕ್ಸಾಕ್ಟ್ ಮುಂದಿದೆ ಈ ಒಂದು ಸರ್ವಿಸ್ ಸೆಂಟರ್. ಸೊ ಇಲ್ಲಿ ಖಂಡಿತವಾಗ್ಲೂ ಹಳೆಯ ಗಡಿಯಾರಗಳಿಗೆ ಮರುಜೀವ ಕೊಡ್ತಾರೆ ಇವರು. ನಾನಂತೂ 100% ಸ್ಯಾಟಿಸ್ಫೈಡ್. ನೋಡುವಾಗ ತುಂಬ ಹಳೆಯ ಗಡಿಯಾರಗಳೆಲ್ಲ ರಿಪೇರಿ ಮಾಡ್ತಿದ್ರು, ಹಾಗಾಗಿ ಇವತ್ತು ಇವ್ರನ್ನ ಪರಿಚಯ ಮಾಡ್ಸೋಣ ಅಂತ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಕಮೆಂಟ್ ಶೇರ್ ಮಾಡಿ, ಅದಕ್ಕೂ ಮೊದಲು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್.